ಮುಖಾಂತರ ಇದರ ಸಕ್ಸಸ್ ಯಾವ ರೀತಿ ಇತ್ತು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾವುದೇ ಹೆಚ್ಚಿನ ನಿರೀಕ್ಷೆ ಇಲ್ಲದಂತೆ ರಿಲೀಸ್ ಆದಂಥ ಸಿನಿಮಾ ಕಾಂತಾರ. ನಿರೀಕ್ಷೆಗೂ ಮೀರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ರೆಕಾರ್ಡ್ಗಳನ್ನ ಈ ಸಿನಿಮಾ ಮಾಡಿತು. ಈ ಸಿನಿಮಾ ಮಾಡಿದಂಥ ರೆಕಾರ್ಡ್ಗಳು ಅದೆಷ್ಟು, ಅದರಲ್ಲಿ ಒಂದಿಷ್ಟು ರೆಕಾರ್ಡ್ಗಳ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ಮಾತಾಡೋಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಕಾಣೋ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬಂದು ನಿಮಗೆ ಬೇಗ ತಲುಪುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ಮತ್ತು ಪ್ರಮುಖವಾಗಿ ಹೇಳಬೇಕಾದಂಥ ರೆಕಾರ್ಡ್ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ತಿರುವನ್ನ ನೀಡಿದಂಥ ಸಿನಿಮಾ ಕೆಜಿಎಫ್ ಚಾಪ್ಟರ್ 1. ಇದರ ಲೈಫ್ ಟೈಮ್ ಕಲೆಕ್ಷನ್ ಬಂದು 250 ಕೋಟಿ ಮತ್ತು ಇದರ ಇಂಡಿಯಾ ಬೆಲ್ಟ್ನ ಕಲೆಕ್ಷನ್ ಬಂದು 45 ಕೋಟಿ. ಇಲ್ಲಿವರೆಗೂ ಸಹ ಕಾಂತಾರ ಹಿಂದಿ ಬೆಲ್ಟ್ನಲ್ಲಿ 80 ಕೋಟಿ ಹೆಚ್ಚು ಕಲೆಕ್ಷನ್ ಮಾಡೋದ್ರ ಮೂಲಕ ಕೆಜಿಎಫ್ ಚಾಪ್ಟರ್ 1 ಇಂಡಿಯಾ ಬೆಲ್ಟ್ನ ಒಂದು ಕಲೆಕ್ಷನ್ನ ಬ್ರೇಕ್ ಮಾಡಿದೆ. ಜೊತೆಗೆ 400 ಕೋಟಿಗೆ ಹೆಚ್ಚು ಲೈಫ್ ಟೈಮ್ ಕಲೆಕ್ಷನ್ನ ಮಾಡೋದ್ರ ಮೂಲಕ ಕೆಜಿಎಫ್ ಚಾಪ್ಟರ್ 1 ಲೈಫ್ ಟೈಮ್ ಕಲೆಕ್ಷನ್ನು ಸಹ ಬ್ರೇಕ್ ಮಾಡಿದೆ. ಇನ್ನು ಎರಡನೇದಾಗಿ ಹೇಳಬೇಕು ಅಂತಂದರೆ ಒಂಬಳೆ ಫಿಲಮ್ಸ್ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಟಿಕೆಟ್ ಸೋಲ್ಡ್ ಔಟ್ ಆದಂಥ ಸಿನಿಮಾ ಕಾಂತಾರ. ಇಲ್ಲಿವರೆಗೂ ಸಹ ಕಾಂತಾರ ಕರ್ನಾಟಕದಲ್ಲೇ 1 ಕೋಟಿಗೂ ಹೆಚ್ಚು ಫುಟ್ಫಾಲನ್ನು ಹೊಂದಿದೆ. ಇದಕ್ಕಿಂತ ಮುಂಚೆ ಬಂದಂಥ ಸಿನಿಮಾಗಳಾದ ರಾಜ್ಕುಮಾರ್ 65 ಲಕ್ಷ ಮತ್ತು ಕೆಜಿಎಫ್ ಚಾಪ್ಟರ್ 1 75 ಲಕ್ಷ, ಕೆಜಿಎಫ್ ಚಾಪ್ಟರ್ 2 72 ಲಕ್ಷ ಫುಟ್ಬಾಲನ್ನು ಹೊಂದಿದೆ. ಮೂರನೇ ರೆಕಾರ್ಡ್ ಬಂದು ಕೆಜಿಎಫ್ ಚಾಪ್ಟರ್ 2ನ ಕರ್ನಾಟಕದ ಒಂದು ನೆಟ್ ಕಲೆಕ್ಷನ್ ಬಂದು 155 ಕೋಟಿ. ಇಲ್ಲಿವರೆಗೂ ಸಹ ಕಾಂತಾರ ಕರ್ನಾಟಕದಲ್ಲಿ 160 ಕೋಟಿಗೆ ಹೆಚ್ಚು ನೆಟ್ ಕಲೆಕ್ಷನ್ನ ಮಾಡೋದ್ರ ಮೂಲಕ ಕೆಜಿಎಫ್ ಚಾಪ್ಟರ್ 2ನ ಒಂದು ರೆಕಾರ್ಡ್ನ ಬ್ರೇಕ್ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಇಟ್ಟ ಅಂತ ಅನ್ಸ್ಕೊಂಡಿದೆ. ಇನ್ನು ನಾಲ್ಕನೇ ಪ್ರಮುಖವಾದ ರೆಕಾರ್ಡ್ ಅಂತಂದರೆ ಪುಷ್ಪದ ಲೈಫ್ ಟೈಮ್ ಕಲೆಕ್ಷನ್ ಒಂದು 365 ಕೋಟಿ. ಈ ಕಲೆಕ್ಷನ್ನು ಸಹ ಕಾಂತಾರ ಸಿನಿಮಾ ಬೀಟ್ ಮಾಡೋದ್ರ ಮೂಲಕ ಇದರ ರೆಕಾರ್ಡ್ನ ಮುರಿದಿದೆ. ಇನ್ನು ಐದನೇದಾಗಿ ಕರ್ನಾಟಕದಲ್ಲೇ 100 ಕೋಟಿಯ ಕ್ಲಬ್ಬನ್ನು ಸೇರಿದ 4ನೇ ಸಿನಿಮಾ ಎಂಬ ಹೆಗ್ಗುರುತನ್ನು ಕಾಂತಾರ ಸಾಧಿಸಿದೆ. ಇದಕ್ಕಿಂತ ಮುಂಚೆ ಬಂದಂಥ ಕೆಜಿಎಫ್ ಚಾಪ್ಟರ್ 1 ಮತ್ತು ಜೇಮ್ಸ್ ಕೆಜಿಎಫ್ ಚಾಪ್ಟರ್ 2 ಇವು ಕರ್ನಾಟಕದಲ್ಲೇ 100 ಕೋಟಿಯ ಕ್ಲಬ್ಬನ್ನು ಸೇರಿದ್ವು. ಆರನೇದಾಗಿ ಇನ್ನು ಕನ್ನಡದ 200 ಕೋಟಿಯ ಕ್ಲಬ್ಬನ್ನು ಸೇರಿದಂಥ 3ನೇ ಸಿನಿಮಾ ಹಾಗೂ 400 ಕೋಟಿಯ ಕ್ಲಬ್ಬನ್ನು ಸೇರಿದಂಥ 2ನೇ ಸಿನಿಮಾ ಎಂಬ ಒಂದು ರೆಕಾರ್ಡ್ನು ಸಹ ಕಾಂತಾರ ತನ್ನ ದಾಖಲಿಸಿಕೊಂಡಿದೆ. ಇನ್ನು ಏಳನೇದಾಗಿ ಇದರ ಬಜೆಟ್ ಬಂದು 16 ಕೋಟಿ, ಇದರ ಕಲೆಕ್ಷನ್ ಬಂದು 400ಕ್ಕೂ ಹೆಚ್ಚು ಕೋಟಿ. ಇದು ತನ್ನ ಬಜೆಟ್ಗಿಂತ 25 ಪಟ್ಟು ಹೆಚ್ಚು ಕಲೆಕ್ಷನ್ನ ಮಾಡೋದ್ರ ಮೂಲಕ ಇದು ಹೆಚ್ಚು ಪ್ರಾಫಿಟೇಬಲ್ ಮೂವಿಯಾಗಿ ಕೂಡ ಒಂದು ರೆಕಾರ್ಡನ್ನು ಮಾಡಿಕೊಂಡಿದೆ. ಈ ಇಷ್ಟು ರೆಕಾರ್ಡ್ಗಳಲ್ಲಿ ನಿಮಗೆ ಯಾವುದು ಹೆಚ್ಚಿನ ಖುಷಿಯನ್ನು ಕೊಡ್ತು? ಮತ್ತು ಇದನ್ನು ಬಿಟ್ಟು ನಿಮಗೆ ಇನ್ನೂ ಪ್ರಮುಖವಾದ ಒಂದಷ್ಟು ಕಾಂತಾರದ ರೆಕಾರ್ಡ್ಗಳು ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ನಾನು ಒಂದು ವಿಡಿಯೋನ ಮುಗಿಸ್ತೀನಿ. ಬಾಯ್.